ರೆಡಿ 1 2 3 ಸ್ಟಾರ್ಟ್. ನಾನು ದಿನಾಂಕ 29/2015 ದಿನಾಂಕ 26/1/2017 PSI ಆಗಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತೇನೆ. ಪ್ರಸ್ತುತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಾಂಕ 7/1/2017 ಸಂಜೆ 7:15 ಈ ಕೇಸಿನ ಫಿರ್ಯಾದುದಾರರಾದ ಚಾಸಾ ವಂದರವರು ಠಾಣೆಗೆ ಹಾಜರಾಗಿ ಲಿಖಿತ ದೂರನ್ನು ನೀಡಿದ್ದು ಅದನ್ನು ಸ್ವೀಕರಿಸಿ ಠಾಣಾ ಮೊಕದ್ದಮೆ ಸಂಖ್ಯೆ 1/2017 ಕಲಂ 454-380 IPC ರಡಿಯ ಪ್ರಕರಣ ದಾಖಲಿಸಿಕೊಂಡಿರುತ್ತೇನೆ ಮತ್ತು ಅದನ್ನು ನ್ಯಾಯಾಲಯಕ್ಕೂ ಹಾಗೂ ಅದರ ನಕಲನ್ನು ನನ್ನ ಮೇಲಾಧಿಕಾರಿಗಳಿಗೂ ನಿವೇದಿಸಿಕೊಂಡಿರುತ್ತೇನೆ. ನಂತರ ಅದೇ ದಿನ ಕೃತ್ಯ ನಡೆದ ಸ್ಥಳವಾದ ಮೀಗಿನಕಲ್ಲು ಕಾವಡಿ ಗ್ರಾಮಕ್ಕೆ ಭೇಟಿ ನೀಡಿ ಫಿರ್ಯಾದಿದಾರರು ಹಾಜರಿದ್ದು ಕೃತ್ಯ ನಡೆದ ಸ್ಥಳವನ್ನು ತೋರಿಸಿದ ಮೇರೆಗೆ ಪಂಚರಾಗಿ ಚಾಸಾ 3 ಮತ್ತು 4 ರವರನ್ನು ಬರಮಾಡಿಕೊಂಡು ಸದರಿಯವರಿಗೆ ವಿಚಾರ ತಿಳಿಸಿ ಪಂಚರನ್ನಾಗಿ ಮಾಡಿಕೊಂಡು ನೋಟಿಸ್ ಜಾರಿ ಮಾಡಿ ನಂತರ ಸದರಿಯವರ ಸಮಕ್ಷಮ ಮಹಜರನ್ನು ಸಂಜೆ 6:15-6:45 ಕ್ರಮ ಜರುಗಿಸಿರುತ್ತೇನೆ. ಸದರಿ ಫಿರ್ಯಾದಿದಾರರ ಮನೆಯ ದೇವರ ಕೋಣೆಯಲ್ಲಿದ್ದ ಒಂದು ಟಿಫಿನ್ ಬಾಕ್ಸ್ ಮುಚ್ಚಳ ತೆರೆದಿದ್ದು ಅದರಲ್ಲಿದ್ದ ಬಂಗಾರದ ಸರ ಹಾಗೂ 2,000 ರೂಪಾಯಿ ನಗದು ಹಣ ಕಳುವಾದ ಬಗ್ಗೆ ತಿಳಿಸಿದ ಮೇರೆಗೆ ಮುಂದಿನ ಕ್ರಮದ ಬಗ್ಗೆ ಸದರಿ ಟಿಫನ್ ಬಾಕ್ಸನ್ನು ಅಮಾನತ್ತುಪಡಿಸಿಕೊಂಡಿರುತ್ತೇವೆ. ಕೃತ್ಯ ನಡೆದ ಸ್ಥಳದಲ್ಲಿ ಛಾಯಾಚಿತ್ರವನ್ನು ತೆಗೆಸಿರುತ್ತೇನೆ. ನಂತರ ಠಾಣೆಗೆ ವಾಪಸ್ಸಾಗಿ ಅಮಾನತ್ತುಪಡಿಸಿಕೊಂಡ ಸ್ವತ್ತುಗಳನ್ನು ಮಾಲಪಟ್ಟಿ ಸಂಖ್ಯೆ 1/2017 ನಮೂದಿಸಿ ಘನ ನ್ಯಾಯಾಲಯಕ್ಕೆ ನಿವೇದಿಸಿಕೊಂಡಿರುತ್ತೇನೆ. ನಂತರ ಪ್ರಕರಣದ ಕಡತವನ್ನು ಮುಂದಿನ ತನಿಖೆಗಾಗಿ ಚಾಸಾ 24ರವರೆಗೆ ವಹಿಸಿಕೊಟ್ಟಿರುತ್ತೇನೆ. ನಾನು NEP 2 ಮಹಜರ್ ಅಡಿಯಲ್ಲಿ ಅಮಾನತ್ತುಪಡಿಸಿಕೊಂಡ ಒಂದು ಸ್ಟೀಲ್ ಬಾಕ್ಸ್ ನೋಡಿದರೆ ಗುರುತಿಸುತ್ತೇನೆ. ಈ ಹಂತದಲ್ಲಿ ನೋಡಲಾಗಿ ಸದರಿ ಪ್ರಕರಣವು ಈಗಾಗಲೇ ಮುಕ್ತಾಯಗೊಂಡಿದ್ದು ನ್ಯಾಯಾಲಯದ ಆದೇಶದಂತೆ ಸದರಿ ಸ್ಟೀಲ್ ಬಾಕ್ಸ್ ನಾಶಪಡಿಸಲಾಗಿದೆ. ಸಾಕ್ಷಿಯು NEP 1 ತನ್ನ ಸಹಿಯನ್ನು ನೋಡಿ ಗುರುತಿಸಿದ್ದು ಸಾಕ್ಷಿಯ ಸಹಿಯನ್ನು NEP 1 ಎಂದು ಗುರುತಿಸಲಾಯಿತು. ಸಾಕ್ಷಿ NEP 2 ತನ್ನ ಸಹಿಯನ್ನು ನೋಡಿ ಗುರುತಿಸಿದ್ದು ಸಾಕ್ಷಿಯ ಸಹಿಯನ್ನು NEP 2 ಎಂದು ಗುರುತಿಸಲಾಯಿತು. NEP 3 ಮತ್ತು 4 ಭಾವಚಿತ್ರಗಳನ್ನು ಸಾಕ್ಷಿ ನೋಡಿ ಗುರುತಿಸಿರುತ್ತಾರೆ. ಸಾಕ್ಷಿಯು ಪ್ರಥಮ ವರ್ತಮಾನ ವರದಿ ಹಾಗೂ ಅದರಲ್ಲಿರುವ ತನ್ನ ಸಹಿಯನ್ನು ನೋಡಿ ಗುರುತಿಸಿದ್ದು ಅದನ್ನು NEP 20 ಸಾಕ್ಷಿಯ ಸಹಿಯನ್ನು NEP 20A ಎಂದು ಗುರುತಿಸಲಾಯಿತು. ಪ್ರಸ್ತುತ ಪ್ರಕರಣದಲ್ಲಿ ಚಾಸಾ 1ರವರ ಮನೆಯಲ್ಲಿ ದಿನಾಂಕ 6/1/2017 ಕಳ್ಳತನವಾಗಿದೆ ಎಂದು ಫಿರ್ಯಾದಿ ನೀಡಿದ್ದರು ಎಂದರೆ ಸರಿ. ಚಾಸಾ 1ರವರು ದೂರನ್ನು ಕಳ್ಳತನವಾದ ಮಾರನೆಯ ದಿನ ಸಂಜೆ 5 ಗಂಟೆಗೆ ನೀಡಿರುತ್ತಾರೆ ಎಂದರೆ ಸರಿ.
ಕಳ್ಳತನವಾದ ಸಮಯದಿಂದ ಫಿರ್ಯಾದಿ ಕೊಡುವ ಸಮಯದವರೆಗೂ ಚಾಸಾವಂದರವರು ಮನೆಯವರು ಸದರಿಯವರ ಮನೆಯಲ್ಲಿಯೇ ಓಡಾಡಿಕೊಂಡು ಇದ್ದರು ಎಂದರೆ ಸರಿ. ಸಾಕ್ಷಿ ಮುಂದುವರೆದು, ಆದರೆ ಮನೆಯ ದೇವರ ಕೋಣೆಗೆ ಯಾರೂ ಹೋಗಿರುವುದಿಲ್ಲ ಎಂದು ನುಡಿದಿರುತ್ತಾರೆ. ಕೃತ್ಯ ನಡೆದ ಸ್ಥಳಕ್ಕೆ ಹೋದ ನಂತರ ಚಾಸ 3 ಮತ್ತು 4ರವರನ್ನು ಸ್ಥಳಕ್ಕೆ ಕರೆಸಿಕೊಂಡಿರುತ್ತೇವೆ. ಚಾಸ 3 ಮತ್ತು 4ರವರ ಮನೆ ಕೃತ್ಯ ನಡೆದ ಸ್ಥಳದಿಂದ 3-4 ಕಿಲೋಮೀಟರ್ ದೂರವಾಗುತ್ತದೆ ಎಂದರೆ ಸರಿ. ಕೃತ್ಯ ನಡೆದ ಮನೆಯ ಅಕ್ಕಪಕ್ಕ ತುಂಬ ಮನೆಗಳು ಇವೆ ಎಂದರೆ ಸರಿ. ಕೃತ್ಯ ನಡೆದ ಮನೆಯ ಸುತ್ತಮುತ್ತ ಇದ್ದ ವ್ಯಕ್ತಿಗಳನ್ನು ಮಹಜರ್ ಕ್ರಮಕ್ಕೆ ಪಂಚರನ್ನಾಗಿ ಮಾಡಲು ಯಾವುದಾದರೂ ತೊಂದರೆ ಇತ್ತ ಎಂಬ ಪ್ರಶ್ನೆಗೆ ಸಾಕ್ಷಿಯು ಘಟನೆ ನಡೆದ ದಿನ ತುಂಬ ಜನ ಸೇರಿದ್ದು ಅದರಲ್ಲಿ 2ರನ್ನು ಕರೆದು ಪಂಚರಾಗಿ ನೇಮಕ ಮಾಡಿಕೊಂಡಿರುತ್ತೇವೆ ಎಂದು ಉತ್ತರಿಸಿರುತ್ತಾರೆ. ಕೃತ್ಯ ನಡೆದ ಮನೆಯ ಹತ್ತಿರ ನಾವು ಹೋಗುವ ಸಮಯಕ್ಕೆ ಸರಿಯಾಗಿ ತುಂಬ ಜನರು ಸೇರಿದ್ದರು. ನಾವು ಘಟನಾ ಸ್ಥಳಕ್ಕೆ ಹೋಗುವ ಮುಂಚೆಯೇ ಅಲ್ಲಿ ತುಂಬ ಜನರು ಸೇರಿದ್ದರು ಎಂದರೆ ಸರಿಯಲ್ಲ. ಕೃತ್ಯ ನಡೆದ ಮನೆಯ ಒಳಗಡೆ ಹೋಗಿ ಪರಿಶೀಲನೆ ಮಾಡಿರುತ್ತೇವೆ. ಕೃತ್ಯ ನಡೆದ ಮನೆಯ ಬಾಗಿಲಿನ ಬೀಗ ಹೊಡೆದಿರಲಿಲ್ಲ, ಆದರೆ ಮನೆಯ ಒಳಗಡೆ ದೇವರ ಕೋಣೆಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ತೊಲೆ ಇದ್ದು ಅದರ ಕೆಳಗಡೆ ಇರುವ ಗೋಡೆಯ ಮೇಲೆ ಹೆಜ್ಜೆಯ ಗುರುತುಗಳು ಇದ್ದು ಸದರಿ ತೊಲೆಯನ್ನು ಹೆಂಚಿನ ಮೂಲಕ ಇಳಿದು ಮತ್ತೆ ಹತ್ತಿ ಹೋದ ಹಾಗೆ ಕಂಡುಬರುತ್ತದೆ. ಸದರಿ ಗೋಡೆಯ ಮೇಲೆ ಇದ್ದ ಹೆಜ್ಜೆಯ ಗುರುತನ್ನು ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿದ್ದೀರಾ ಎಂದು ಕೇಳಿದ ಪ್ರಶ್ನೆಗೆ ಸಾಕ್ಷಿಯು ಹೆಜ್ಜೆಯ ಗುರುತು ಅಸ್ಪಷ್ಟವಾಗಿದ್ದ ಕಾರಣ ಪರೀಕ್ಷೆ ಮಾಡಿರುವುದಿಲ್ಲ ಎಂದು ನುಡಿದಿರುತ್ತಾರೆ. ಸಾಕ್ಷಿ ಮುಂದುವರೆದು ಸದರಿ ವಿಷಯವನ್ನು ಮಹಜರಿನಲ್ಲಿ ನಮೂದು ಮಾಡಿರುತ್ತೇವೆಂದು ನುಡಿದಿರುತ್ತಾರೆ. ಸಾಮಾನ್ಯವಾಗಿ ಕಳ್ಳತನದ ಪ್ರಕರಣಗಳಲ್ಲಿ ಬೆರಳಚ್ಚು ಪರೀಕ್ಷೆ ಮಾಡುವ ಕ್ರಮ ಇದೆ ಎಂದರೆ ಸಾಕ್ಷಿಯು ಅವಶ್ಯಕತೆ ಇದ್ದಾಗ ಮಾತ್ರ ಪರೀಕ್ಷೆ ಮಾಡಿಸುತ್ತೇವೆಂದು ನುಡಿಯುತ್ತಾರೆ. ಅಸ್ಪಷ್ಟವಾಗಿದ್ದ ಪಾದದ ಗುರುತುಗಳ ಫೋಟೋಗಳನ್ನು ತೆಗೆದಿರುವುದಿಲ್ಲ. ಸದರಿ ಕಳ್ಳತನವಾದ ಮನೆಯ ದೇವರು ಮನೆಯ ಗೋಡೆ ಸುಮಾರು 8 ಅಡಿ ಎತ್ತರ ಇರಬಹುದು. ಸದರಿ ಮನೆಯ 8 ಅಡಿ ಎತ್ತರದ ಗೋಡೆಯನ್ನು ಹತ್ತಬೇಕಾದರೆ ಏಣಿಯ ಅವಶ್ಯಕತೆ ಇರುತ್ತದೆ ಎಂದರೆ ಸಾಕ್ಷಿಯು ಒಳಗಿನಿಂದ ಹೊರಗೆ ಹೋಗಲು ತೊಲೆಯ ಸಹಾಯದಿಂದ ಹೋಗಬಹುದು, ಆದರೆ ಹೊರಗಿನಿಂದ ಒಳಗೆ ಬರುವುದಕ್ಕೆ ಏಣಿಯ ಅವಶ್ಯಕತೆ ಇರುತ್ತದೆ ಎಂದು ನುಡಿದಿರುತ್ತಾರೆ. ಸದರಿ ಮನೆಯ ಹೊರಗಡೆ ಪರಿಶೀಲನೆ ಮಾಡಿದ್ದೀರಾ ಎಂದು ಕೇಳಿದ ಪ್ರಶ್ನೆಗೆ ಸಾಕ್ಷಿಯು ಸದರಿ ಮನೆಯ ಹಿಂದಿನ ಮಾಡು ಇಳಿಜಾರು ಆಗಿರುವ ಕಾರಣ ಅದರ ಮೂಲಕ ಬಂದಿರಬಹುದು ಎಂದು ಪರಿಶೀಲನೆ ಮಾಡಿರುತ್ತೇವೆ ಎಂದು ನುಡಿಯುತ್ತಾರೆ. ಸದರಿ ಅಂಶವನ್ನು ಮಹಜರಿನಲ್ಲಿ ನಮೂದು ಮಾಡಿರುವುದಿಲ್ಲ. ಕೃತ್ಯ ನಡೆದ ಮನೆಯ ದೇವರ ಕೋಣೆಗೆ ನಾನು ಹೋದ ಸಂದರ್ಭದಲ್ಲಿ ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿ ಬಿದ್ದಿತು ಎಂದು ಈಗ ಹೇಳಲು ನೆನಪಿಲ್ಲ. ನಾನು ನೀಪಿ 2ರಂತೆ ಮಹಜರ್ ಮಾಡಿರುವುದಿಲ್ಲ ಎಂದರೆ ಸರಿಯಲ್ಲ.
ಸದರಿ ಮಹಜರನ್ನು ಠಾಣೆಯಲ್ಲಿ ಸೃಷ್ಟಿ ಮಾಡಿಕೊಂಡಿರುತ್ತೇನೆಂದರೆ ಸರಿಯಲ್ಲ. ಚಾಸಾ 3 ಮತ್ತು 4 ರವರ ಸಹಿಗಳನ್ನು ಠಾಣೆಯಲ್ಲಿ ಪಡೆದುಕೊಂಡಿರುತ್ತೇನೆಂದರೆ ಸರಿಯಲ್ಲ. ನೀಪಿ 3 ಮತ್ತು 4 ಫೋಟೋಗಳನ್ನು ಘಟನಾ ಸ್ಥಳದಲ್ಲಿ ತೆಗೆದಿರುವುದಿಲ್ಲ ಎಂದರೆ ಸರಿಯಲ್ಲ. ಚಾಸಾ 1 ರವರು ನೀಡಿದ ಸುಳ್ಳು ದೂರಿಗೆ ಅನುಗುಣವಾಗಿ ಆರೋಪಿಯ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿ ನ್ಯಾಯಾಲಯದಲ್ಲಿ ಸುಳ್ಳು ಸಾಕ್ಷ್ಯ ನುಡಿಯುತ್ತಿದ್ದೇನೆಂದರೆ ಸರಿಯಲ್ಲ.